ವಿಜ್ಞಾನಿಗಳು ಶಾಂತಂ ವಿಜಯಕ್ಕೆ ದಾಸರಲ್ಲಿ ಶ್ರೇಷ್ಠರಾದ ಪುರಂದರದಾಸರ ಪರಮಾನುಗ್ರಹವನ್ನು ಪಡೆದ ವಿಶೇಷವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿದ ವಿಜಯದಾಸರು ಇವತ್ತಿನ ಕಥಾನಾಯಕರಾದ ಈ ದಾಸಶ್ರೇಷ್ಠರಾದ ವಿಜಯದಾಸರ ಪುಣ್ಯತಿಥಿಯ ಮಹೋತ್ಸವದಲ್ಲಿ ನನ್ನ ಎರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಶ್ರೀ ಗುರುಗಳ ಮಹಾರಿ ವಿಜಯದಾಸರು ಹುಟ್ಟಿದ್ದು ಚಿಕ್ಕಲ್ ಪರವೆಯಲ್ಲಿ. ಮಾನವಿಯಿಂದ 8 ಕಿಲೋಮೀಟರ್ ದೂರಿನಲ್ಲಿ ಚಿಕ್ಕಲ್ ಪರವೆಯಲ್ಲಿ ಅವರು ಹುಟ್ಟಿದ್ದು 1482 ಇಸ್ವಿಯಲ್ಲಿ ಅವರು ಹುಟ್ಟಿದ್ದು. ಅವರ ತಂದೆ ಹೆಸರು ಶ್ರೀನಿವಾಸ ಪಾಟೀಲ್, ಅವರ ತಾಯಿ ಹೆಸರು ಕೂಸಮ್ಮ ಅಂತೇಳಿ ಅವರ ತಾಯಿ ಹೆಸರು. ಶ್ರೀಪಾದರಾಜರಿಂದ ಸ್ಥಾಪಿತವಾದ ಅಶ್ವತ್ಥ ನೃಸಿಂಹ ಕ್ಷೇತ್ರದಲ್ಲಿ 18ನೇ ಶತಮಾನದಲ್ಲಿ ಶ್ರೀನಿವಾಸಪ್ಪ ಮತ್ತು ಕೂಸಮ್ಮ ಇಬ್ಬರು ನಿರಂತರವಾಗಿ ಸೇವೆ ಮಾಡಿದ್ದಕ್ಕೆ ದಾಸಪ್ಪ ಎಂಬ ಮಗನನ್ನು ಪಡೆದರು. ಅದಾದ ಮೇಲೆ ಅವರ ಹುಟ್ಟ ಮೇಲೆ ಬಹಳ ಬಡತನಿತ್ತು. ಮನೆಯಲ್ಲಿ ಇದ್ದಾಗ ಅವಧಾನಿ ರಾಘವೇಂದ್ರ ರಾಯ್ ಅಂಥೇಳಿ ಒಬ್ಬ ಅವನ ಮನೆಯಲ್ಲಿ ಮದುವೆ ಇತ್ತು. ಈ ಮದುವೆ ನಡೀಬೇಕಾದರೆ ದಾಸಪ್ಪ ಎಂಬರು ವಿಚಾರ ಮಾಡಿದಂತೆ ಅಲ್ಲಿ ಹೋದ್ರೆ ನಾನು ಚಲೋ ಊಟ ಆಗ್ತದೆ ಅಂಥೇಳಿ ಅಲ್ಲಿ ಹೋದಾಗ ಅಲ್ಲಿ 1ನೇ ಪಂಕ್ತಿಯಲ್ಲಿ ಮೂಲೆಯಲ್ಲಿ ಕೂತಾಗ ಅವಧಾನಿ ರಾಘವೇಂದ್ರ ರಾಯ ಅವ ನೋಡ್ತಾನಂತೆ ಗಂಧ ತೆಗಿಲಿಕ್ಕೆ ಯಾರಬೇಕಂತ ಹೇಳಿ ನೋಡಿದಾಗ ಅಲ್ಲಿ ಮೂಲೆಯಲ್ಲಿ ಕೂತ ಆ ದಾಸಪ್ಪ ಮೂಲೆಯಲ್ಲಿ ಕೂತಾಗ ಏನು ಎದ್ದೇಳು ಅಲ್ಲೋ ಗಂಧ ತೆಗಿ ಅಂತ ಹೇಳಿದಾಗ ಆ ಗಂಧ ತೆಗಿತಾ ಇರ್ತಾನಂತೆ. ಮಧ್ಯಾಹ್ನ ಆಗ್ತಂತೆ, ಎಲ್ಲ ಊಟ ಮುಗಿಯುತ್ತದೆ. ಸಾಯಂಕಾಲ ಮದುವೆ ಬಂದು ಎಲ್ಲರಿಗೆ ಆರತಿ ಆಗ್ತದಂತೆ. ಆರತಿ ಆದ ಮೇಲೆ ರಾತ್ರಿ ತನ ಅಲ್ಲೇ ಇರ್ತಾನಂತೆ. ಆ ತುಳಸಿಯ ಕಟ್ಟಿನ ಮೇಲೆ ಕೂತು ಬೇಜಾರು ಮಾಡ್ಕೋತಾನಂತೆ. ಏನಪ್ಪ ಊಟಕ್ಕೆ ಕಟ್ತಿಲ್ಲ ಅಂಥೇಳಿ ಬೇಜಾರು ಮಾಡ್ಕೊಂಡ ಮೇಲೆ ಅವಾಗ ಅವಧಾನಿ ರಾಘವೇಂದ್ರ ಮದುವೆ ಮನೆಯಲ್ಲಿ ಸ್ವಲ್ಪ ಜಾಗ ಇರೋಂಗಿಲ್ಲ, ಭಾಳ ಜನ ಮಾಡ್ಕೊಂಡಿರ್ತಾರೆ. ಆ ತುಳಸಿ ಕಟ್ಟೆ ಮೇಲೆ ಹೋಗಿ ಮಾಡ್ಕೋಬೇಕಂತ ಹೋದಾಗ ಅಲ್ಲಿ ದಾಸಪ್ಪ ಕೂತಿರ್ತಾನಂತೆ. ಆ ಗೊತ್ತಾಗ ದಾಸಪ್ಪ ಕೇಳ್ತಾನಂತೆ, ಏ ನೀ ಯಾರನ್ನ ಇಲ್ಲಾಗ ಬಂದಿ ಅಂತ ತಕ್ಷಣ ನಾ ದಾಸಪ್ಪ ಅಂದ ತಕ್ಷಣ ನೀ ಕೂಸಿ ಮಗ ದಾಸ ಅಂಥೇಳಿ ಹಂಗಿಸ್ತಾನಂತೆ. ಹಂಗಿಸಿದ ತಕ್ಷಣ ಅಲ್ಲಿ ಏನು ಮಾತಾಡೋಣ ಹಂಗೆ ಹೋಗಬೇಕಾದ್ರೆ ಮರುದಿವಸ ಚಾಗಿ ಎಂಬ ಊರಿನಲ್ಲಿ ಕೇಶವ ಕುಲಕರ್ಣಿಯು ಈ ದಾಸಪ್ಪನ ನೋಡ್ತಾನಂತೆ. ನಾವು ಮುದ್ರೆಯನ್ನು ಹಚ್ಕೊಂಡಿರ್ತಾನೆ. ಅದು ನೋಡಿ ಈ ಬ್ರಾಹ್ಮಣ ಮನೆಗೆ ಬರಗಬೇಕು ಅಂಥೇಳಿ ಹೇಳಿದಾಗ ಆಯ್ತು ಅಂತೇಳಿ ಹೋಗಿ ಅಲ್ಲಿ ಭೋಜನ ಆದ ಮೇಲೆ ಅದೇ ಅಲ್ಲಿಂದ ಹೋಗಿ ಕಾಶಿ ಹೋಗ್ತಾರಂತೆ. ಹೋಗ್ತಾ ಹೋಗ್ತಾ ಕಾಶಿಗೆ ಹೋದ ಮೇಲೆ ಅಲ್ಲಿ ಬಿಂದ ಮಾಧವನನ್ನು ದರ್ಶನ ಮಾಡಿಕೊಂಡು ಅಲ್ಲೇ ಮಲ್ಕೊಂಡಾಗ ರಾತ್ರಿ ದೇವರು ಪುರಂದರದಾಸರ ರೂಪದಲ್ಲಿ ಬಂದು ವಿಜಾಕ್ಷರ ಬಿಡ್ತಾರಂತೆ. ಆದ ಮೇಲೆ ವಿಜಯ ಎಂಬ ವಿಜಾಕ್ಷರನ್ನು ಬರೆದ ಮೇಲೆ ಅದಾದ ಮೇಲೆ ಒಂದು ತಂಬೂರು ಕೊಡ್ತಾರಂತೆ. ಆ ತಂಬೂರು ಕೊಟ್ಟ ಮೇಲೆ ಅದಾದ ಮೇಲೆ ಮರುದಿವಸ 25,000 ಸುಳಾದಿಗಳನ್ನು ಅವರು ಹೇಳ್ತಾರಂತೆ. ಅದಾದ ಮೇಲೆ ಒಂದು ಸಲ ತಿರುಪತಿಗೆ ಹೋದಾಗ ಅಲ್ಲಿ ಬ್ರಹ್ಮೋತ್ಸವ ನಡೀಬೇಕಾದರೆ ಅವರು ದೇವರ ದರ್ಶನ ಆಗಬೇಕು ಅಂದ್ಕೊಂಡಾಗ ದೇವರ ದರ್ಶನ ಆಗೋದಿಲ್ಲ. ಮರುದಿವಸ ವಿಜಯದಶಮಿ ದಿನ ರಥೋತ್ಸವ ನಡೀಬೇಕಾದರೆ ಈ ವಿಜಯದಾಸರು ನಿನ್ನೆ ದೇವರ ದರ್ಶನ ಅಂತ ಆಗಿಲ್ಲ, ಉತ್ಸವ ಮೂರ್ತಿಯ ದರ್ಶನ ಆಗಬೇಕಂತೇಳಿ ಆನ್ವಿಕ ಮಠದ ಅಲ್ಲಿ ಕೂತಾಗ ಆ ರಥ ಅಲ್ಲಿ ಬಂದ ಮೇಲೆ ಮುಂದೆ ಹೋಗೋಂಗೆ ಇಲ್ಲಂತೆ, ಹೋಗೋಂಗಿಲ್ಲಂತೆ. ಅವಾಗ ಅಲ್ಲಿರೋ ಅರ್ಚಕರು ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ ಅಂತೆ, ಯಾರಾದ್ರೂ ಬೇಡ್ಕೊಂಡಿದ್ರೆ ಮುಂದೆ ಬರಬೇಕು ಅಂದ ತಕ್ಷಣ ಯಾರು ಏನು ಅನ್ನೋಂಗಿಲ್ಲ. ಅವಾಗ ವಿಜಯದಾಸರು ಅಲ್ಲಿ ಬಂದು ಒಂದು ಹಾಡಿದ ತಕ್ಷಣ ಆ ರಥ ಮುಂದೆ ಹೋಗ್ತದಂತೆ. ಆಮೇಲೆ ಒಂದು ಸಲ ಸುಬ್ಬಣ್ಣ ಆಚಾರ್ಯ ಅಂತೇಳಿ ಒಬ್ಬರು ಪಂಡಿತರು, ಅವರು ಸುಧಾಮಂಗ ಮಾಡಬೇಕಾದರೆ ಅಡುಗೆಯವ್ರು ಯಾರು ಇರೋಂಗಿಲ್ಲಂತೆ. ಆವಾಗ ಈ ವಿಜಯದಾಸರು ಅಲ್ಲಿ ಹೋಗಿ ನಾವು ಮಣಿಗೆ ಮಾಡ್ತೀನಿ ಅಂಥೇಳಿ 4,000 ಮಣಿಗೆ ಮಾಡ್ತಾರಂತೆ. ಮಣಿಗೆ ಮಾಡಿದ ಮೇಲೆ ಅಲ್ಲಿರೋ ಸುಬ್ಬಣ್ಣಾಚಾರ್ಯ ಹೇಳ್ತಾರಂತೆ, ಅಲ್ಲರಿ ನೀವು ದಾಸರಲ್ಲ, ನೀವ್ಯಾಗ ಮಣಿಗೆ ಮಾಡಿದಂತ ಏನಿಲ್ಲ ಅಂತ ಮಾಡಿದ್ದೇನೆ, ನೀವು ಸುಧಾಮಂಗ ಮಾಡಿರ್ತೀರ ಎರಡು ಮಾತುಗಳನ್ನು ಹೇಳಿದ ತಕ್ಷಣ ಅವ್ರು ಹೇಳ್ತಾರಂತೆ, ನೀವು ಬರೀ ಕನ್ನಡ ಹಾಡುಗಳನ್ನು ಹೇಳೋರು, ನಿಮ್ಗೇನು ಗೊತ್ತು ಸುಧಾಮ ಬಗ್ಗೆ ಅಂತ ಹೇಳಿದ ತಕ್ಷಣ ಅವಾಗ ಆ ವಿಜಯದಾಸರು ಅಲ್ಲಿರೋ ಒಬ್ಬ ನೀರು ತುಂಬುತ್ತಿರ್ತಾನಂತೆ. ಆ ನೀರು ತುಂಬ ನೀರು ಕರೆದು ತಲೆಮಾರು ಕಳಿತಿದ್ದ ತಕ್ಷಣ ಎಲ್ಲ ಸುಧಾ
ಇಟ್ಟದಕ್ಕೆ ಅಷ್ಟು ಆ ಸುಧಾಮನ ಹೇಳುವಷ್ಟು ಒಂದು ಸುಧಾಮನ ಹೇಳುವಷ್ಟು ಜ್ಞಾನ ತಂದಿತ್ತು. ಒಂದು ಸಲ ಒಬ್ಬ ತಾಯಿ ಮಗು ಗೋಲಕ್ಕ